ನಾಡಿನಲ್ಲಿ ಮೂಲಾಧಾರ ಚಕ್ರವನ್ನು ಉದ್ದೀಪನಗೊಳಿಸ್ಕೊಳ್ಬೇಕು, ಅದು ಹೇಗೆ ಮಾಡಬೇಕು ಮೂಲಾಧಾರ ಚಕ್ರ ಅಂತ ಹೇಗೆ ಗೊತ್ತಾಗ್ತದೆ? ಒಳ್ಳೆ ಪ್ರಶ್ನೆ. ಮೂಲಾಧಾರ ಇರುವುದೆಲ್ಲಿ? ಹೊಟ್ಟೆಲ್ಲ ಮೂಲಾಧಾರ ಇರುವುದೆಲ್ಲಿ? ಇಲ್ಲಿ ಅಲ್ವಾ, ಸ್ಪೈನಲ್ ಕಾರ್ಡಿನ ಹತ್ರ ತುದಿ ಜಾಗ ಮೂಲಾಧಾರ ಶರೀರದಲ್ಲಿ. ಇದು ಆಟಮ್ ಮಾಲಿಕ್ಯೂಲ್ ಅಲ್ಲಿ ಮೂಲಾಧಾರ ಇಲ್ಲಿ ನಮ್ಮ ಭೂಮಿ. ಆಧಾರ ಮೂರ್ತಯೇ ನಮ ಅಂತೀವಿ. ಶರೀರದಲ್ಲಿ ಆ ತತ್ವ ಯಾವುದು? ಪಾದ. ತಂಡಿ ದೇಹಕ್ಕೆ ಅಬ್ಸರ್ವ್ ಆಗೋದು ಹೇಗೆ? ಲಾಜಿಕಲಿ ಮೆಡಿಕಲಿ ಪ್ರೂವ್ ಮಾಡಬೇಕು. ಅಬ್ಸರ್ವ್ ಆಗೋದು ಎಲ್ಲಿ? ಕಾಲಿಂದ. ತಂಡಿ ಆದಾಗ ಉಜ್ಜುತ್ತೀರಲ್ಲಿ ಕಾಲಿ ಸಾಕ್ಸ್ ಟಚ್ ಆಗದಿರಲಿ ಅಣ್ಣ ಅಂತ ಅಲ್ವಾ? ಇಷ್ಟಾರ್ಥ ಆಯ್ತು. ಪ್ರಾಣದ ಲೆವೆಲಿಗೆ ಹೋಗಿ ಮಾತಾಡುವ. ನಮ್ಮ ದೇಹದಲ್ಲಿ ಮೈನ್ ಪ್ರಾಣ ಇರುವುದಲ್ಲಿ ಕೃಷ್ಣ ಪ್ರಾಣ ಬಿಟ್ಟನಂತೆ ಬಾಣ ಹೊಡೆದು. ಯಾವ ಪ್ರಾಣ? ಅಂಗುಷ್ಟ ಪ್ರಾಣ. ಇಲ್ಲಿಗೆ ತಾಗಬಾರ್ದು, ಇಲ್ಲಿರ್ತದೆ ಮೈನ್ ಪ್ರಾಣ ಧನಂಜಯ ಇರ್ತದೆ. ಹಾಗಾಗಿ ದೇವರು ಇದಕ್ಕೊಂದು ಪ್ರೊಟೆಕ್ಷನ್ ಮಾಡಿದ್ದಾನೆ ಹಿಂಗೆ, ಅದಕ್ಕೆ ಪ್ರೆಷರ್ ಬೀಳಬಾರದು ಅಂತ. ಇದು ಭಗವಂತನ ವಿದ್ಯೆ. ಅಲ್ಲಿಗೆ ಅವನ ಬಾಣ ಚುಚ್ಚತ್ತು ಬೇಡ. ನೀವು ಬೇಕಾದ್ರೆ ನೋಡಿ, ಇಲ್ಲಿ ಚುಚ್ಚಿ ಪ್ರಾಣ ಹೋದಾಗ ಆಗಲ್ಲ. ಇಲ್ಲಿ ಸ್ವಲ್ಪ ಚುಚ್ಚಿ ಎಫೆಕ್ಟ್ ಹೊಡಿತದೆ. ಇಲ್ಲಿ ಚುಚ್ಚಿ ಇಲ್ಲಿಗೆ ಏನಾರು ಸಣ್ಣಕ್ಕೆ ಚುಚ್ಚಿ ನೋಡ್ಬೋದು. ಮನೇಲಿ ಮಾಡಿ ನೋಡ್ಬೋದು. ಕರೆಂಟ್ ಹೊಡೆದಾಗ್ತದೆ. ಮೈನ್ ಪ್ರಾಣ ಇರೋದು ಅಲ್ಲಿ ಮೈನ್ ಸ್ವಚ್ಛ. ಕೇಸರು ಧನಂಜಯ ಸತ್ಹೆಣದಲ್ಲಿ ಐದನೇ ದಿನದ ತನಕನೂ ಅದನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಆ ಪ್ರಾಣವಿದ್ಯೆ ಗೊತ್ತಿದ್ದೋ ಬದುಕಿಸ್ಬೋದು. ಬಾಡಿಯಲ್ಲಿರೋ ಡಿಸೀಸ್ ಪಾರ್ಟನ್ನು ಸರಿ ಮಾಡಲಿಕ್ಕಾಗಲ್ಲ, ಪ್ರಾಣ ಹಿಡಿದಿಡ್ಲಿಕ್ಕಾಗುತ್ತೆ. ಇದು ಅಘೋರಿಗಳಿಗೆ ಈ ವಿದ್ಯೆ ಗೊತ್ತು. ನಾನು ನೋಡಿದ್ದೀನಿ ಅದು ಇದಿಷ್ಟು ಮ್ಯಾಟರ್. ಇದು ಪ್ರಾಣ. ಮೂಲಾಧಾರಕ್ಕಿರೋ ಮಂತ್ರ ಉಂಟು. ಈ ವಂ ಎಂ ರಂ ಲಂ ಅದರಲ್ಲಿ ಲಂ ಅನ್ನೋದು ಮೂಲಾಧಾರದ ಬೀಜ ಮಂತ್ರ. ಅದನ್ನು ಹೇಳಿದರೆ ಏನಾಗುತ್ತೆ? ಇಟ್ ವಿಲ್ ಆ್ಯಕ್ಟಿವೇಟ್ಸ್, ಇದನ್ನು ಈ ನಾಡಿಯನ್ನು ಆ್ಯಕ್ಟಿವೇಟ್ ಮಾಡ್ತದೆ ರಂ. ಈ ಎಲ್ಲ ಮಂತ್ರಗಳಿಗೆ ಮೂಲ ಮಂತ್ರ ಒಂದು ಉಂಟು, ಓಂ. ಅದೇ ಹೇಳಿದರೆ ಎಲ್ಲವೂ ಆ್ಯಕ್ಟಿವೇಟ್ ಆಗ್ತದೆ. ಯಾಕೆ? ಓಂಕಾರದ ಓಂಕಾರ ಅಂದರೆ ಅದು ಯೂನಿವರ್ಸಿನ ಸುಪ್ರೀಂ ಎನರ್ಜಿಯನ್ನು ನೇರ ದೇಹಕ್ಕೆ ಎಳೆಯೋ ಮಂತ್ರ. ಮಂತ್ರಾನ ಮಹಾಮಂತ್ರ ಅಂತ ಸನ್ಯಾಸಿಗಳಿಗೆ ಓಂಕಾರ ಮಾತ್ರ. ಬೇರೆ ಬೀಜ ಮಂತ್ರಗಳು ಇದು ಫೆಸಿಲಿಟೇಟ್ ಮಂತ್ರಗಳು, ಅದರ ಸಬ್ ಡಿವಿಷನ್ಸ್. ಪ್ರಪಂಚದ ಅಗತ್ಯತೆಗಳಿಗೋಸ್ಕರ ಇರೋ ಮಂತ್ರಗಳು, ಡಿಸೈರ್ಸ್ಗಳನ್ನು ಫುಲ್ಫಿಲ್ ಮಾಡಲಿ. ಡಿಸೈರ್ಸನ್ನು ಫುಲ್ಫಿಲ್ ಮಾಡಿಕೊಳ್ಳದೆ ಡಿಸೈರ್ಸೇ ಇಲ್ಲ ಆಗಬೇಕು ಅನ್ನೋಕ್ಕೆ ಮಂತ್ರ ಯಾವುದು? ಸುಪ್ರೀಂ ಸ್ಟೇಟ್ ಆಫ್ ಕಾನ್ಷಿಯಸ್ಸಲ್ಲಿ ಡಿಸೈರ್ಸ್ ಇಲ್ಲ, ಹಾಗಾಗಿ ಸುಪ್ರೀಂ ಬೀಜ ಮಂತ್ರ ಓಂ. ಅದು ಬಿಟ್ಟರೆ ಗಾಯತ್ರಿ. ಆ ಸುಪ್ರೀಂ ಸ್ಟೇಟನ್ನು ಪಡ್ಕೊಳ್ಳಿ, ಅದೇ ಸುಪ್ರೀಂ ಅಲ್ಲೇ ಗಾಯತ್ರಿ. ಇಟ್ಸ್ ಎಕ್ಸ್ಪ್ಯಾನ್ಷನ್ ಆಫ್ ಓಂಕಾರ. ಅದನ್ನು ಹೇಳೋದ್ರಿಂದ ಓಮಿಗೆ ಹೋಗ್ತಾನೆ. ಅದನ್ನು ಗುರುಗಳ ಹೆಸರಲ್ಲಿ ನಿತ್ಯಾನಂದ ಆನಂದಮಯ ಕೋಶಾನ್. ತಿರುಪತಿಗೆ ರಿಲೇಟೆಡ್ ಮಾಡಿದರೆ ಆನಂದ ನಿಲಯ. ಅಲ್ಲಿಗೆ ಒಳಗೆ ಹೋದವನಿಗೆ ದುಃಖ ಸಿಗುವುದಿಲ್ಲ ನಿತ್ಯ ಶ್ರದ್ಧೆ ಇಟ್ಟು ಹೋದರೆ. ನಮ್ಮಲ್ಲಿ ಶ್ರದ್ಧೆಯಿಂದ ಹೋಗಿ ಶ್ರದ್ಧೆ ಇಲ್ಲದೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಏನೋ ಹೆದರಿಕೆ ಆಯಿತು, ಭಯ ಆಯಿತು, ಇವ ಓಡ್ದ, ದೇವರೇನಾರು ಮಾಡ್ತಾರೆ ಅಂತ. ಮಾಡೋದು ಇವನ ಬುದ್ಧಿಶಕ್ತಿಯಲ್ಲಿ, ಅದು ಬೇರೆ ಪ್ರಶ್ನೆ. ಇವನ ಸಮಾಧಾನಕ್ಕೆ ಇವನಲ್ಲಿ ಓಡ್ದ, ಬುದ್ಧಿ ಆ್ಯಕ್ಟಿವ್ ಆಗಬೇಕಲ್ಲಿ. ಫ್ಯಾನ್ ಶೆಕೆ ಆದಾಗ ಫ್ಯಾನ್ ಹಿಡಿ ಕೂತಂಗೆ ಹೋಗ್ತಾನೆ ಅವನು ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲೇನೋ ಆಗುತ್ತೆ ಅಂತ ಅಲ್ವಾ? ಒಬ್ಬರಿಗೇನೋ ದೊಡ್ಡ ಕೇಸ್ ಆಯಿತು, ಅದು ಪ್ರಾಬ್ಲಮ್ ಆಗಿದಾಗ ಸ್ಟೇ ಸಿಗಬೇಕದಿ. ವಾದ ಮಾಡೋದು ಯಾರು? ವಾದದವನ್ನು ನೀಡುವುದು ಯಾರು? ವಾದಕ್ಕೆ ಫೀಸ್ ಕಟ್ಟೋದು ಯಾರು? ಯಾರು? ತೊಂದರೆಯಲ್ಲಿದ್ದವನೇ.
ದೇವಸ್ಥಾನ ದೇವರ ಅನುಗ್ರಹ ಮಾಡ್ಬೋದು. ಅವನ ನಂಬಿಕೆ ಜಡ್ಜಿಗೆ ನಿನಗೆ ಬೇಲು ಸಿಗಲಿ ಅಂತ ಅನುಗ್ರಹ ಮಾಡಿಸ್ಬೋದು ಅವನ ಮನಸ್ಥಿತಿ. ಯಾಕೆ ಅದು ಮನೋಮಯ ಕೋಶದ ತಾಕತ್ತು. 90 ಭಾಗ ಕೆಲಸ ಮಾಡಿದ್ಯಾರಾಗಾದರೆ ಅದು ಸಮಸ್ಯೆಗೆ ಒಳಗಾದವನೇ. ಅವನು ಮಾಡೋ ಮೊದಲೊಂದು ಹೆದರಿ ಒಂದು ಫ್ರೆಂಡಿಗೆ ಫೋನ್ ಮಾಡ್ತಾನೆ ದೇವ್ರು ನಂಬಿದ್ರೆ, ಇಲ್ಲ ಸಂಬಂಧಪಟ್ಟವರಿಗೆ ಫೋನ್ ಮಾಡ್ತಾನೆ ರಾಜಕೀಯದವರಿಗೆ ಅವರಿವರಿಗೆ, ಇಲ್ಲ ಅವ ದೇವಸ್ಥಾನಕ್ಕೆ ಹೋಗ್ತಾನೆ, ಇಲ್ಲ ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಬನ್ನಿ ಹಿಂಗೆ ಬೆಳಿಗ್ಗೆ ಆಗೋದ್ರೊಳಗೆ ಪವಾಡ ಆಗ್ತದೆ ಅಂತ ಅಲ್ಲೆಲ್ಲ ನೋಡಕ್ಕೆ ಹೋಗ್ತಾನೆ. ಮ್ಯಾಟ್ರ್ ಏನು ಒರಿಜಿನಲಿ ನಡೆಯೋದು, ಇವನ ಪ್ರಯತ್ನ, ಇವನ ಶ್ರದ್ಧೆಯ ಪ್ರಾರ್ಥನೆ, ಇದು ಬಿಟ್ಟು ಬೇರೆ ಏನು ಮಾಡಿದರೂ ಇಟ್ಸ್ ಎ ಮ್ಯಾನಿಪ್ಯುಲೇಷನ್. ಈ ಆಶ್ರಮ ಇದನ್ನು ಹೇಳಕ್ಕೆ ಹೊರಟಿದೆ. ಮೂಲಾಧಾರ ಅಂದರೆ ಪೃಥ್ವಿ ತತ್ವ, ಅದನ್ನು ಆ್ಯಕ್ಟಿವೇಟ್ ಮಾಡೋದು ಓಂಕಾರ ಬೆಸ್ಟ್ ದಾರಿ, ಇಲ್ಲ ಲಮ್ಮನೋ ಬೀಜಮಂತ್ರೋ ಓಕೆ, ಪ್ರಾಣಾಯಾಮ ಮಾಡಿದರೆ ಆ್ಯಕ್ಟಿವ್ ಆಗ್ತದೆ ಅದು ಯೋಗಿಕ ದಾರಿ. ಒಂದು ಬೀಜಮಂತ್ರ ಮಂತ್ರದ ದಾರಿ, ಇನ್ನೊಂದು ಉಸಿರಾಟದಲ್ಲಿ ಹೈಯರ್ ಲೆವೆಲ್ ದಾರಿ ಅದು. ಇದು ಯಾವುದು ಮಾಡೋಕ್ಕಾಗಲ್ಲ ನನಗೇನು ಗೊತ್ತಿಲ್ಲ, ಯಾವುದರ ಸತ್ಕರ್ಮ ಮಾಡಿದರೂ ಅದು ಆ್ಯಕ್ಟಿವೇಟ್ ಆಗ್ತದೆ. ಅದು ತಂದೆ ತಾಯಿ ಸೇವೆ ನೋಡಿ, ವಿಷ್ಣುವನ್ನು ನೋಡಲಿಕ್ಕೆ ಎಲ್ಲ ಓಡ್ತಾರೆ, ಪಾಂಡುರಂಗನ ದರ್ಶನ ಮಾಡಲಿಕ್ಕೆ, ತಪಸ್ಸು ಅದು ಇದು. ಶ್ರವಣ ಏನು ಮಾಡಿದ, ಅಪ್ಪ ಅಮ್ಮನೇ ತಕಡಿಲಿ ಇಟ್ಕೊಂಡು ಹೋದ ಅಲ್ವಾ. ಈಗಿನ ಹುಡುಗರಿಗೆ ಯಾಕೆ ಗೋವಿಂದ, ನಾವು ತಕಡಿಲಿ ಆಚೆ ಮನೆ ಗರ್ಲ್ಫ್ರೆಂಡು ಈಚೆ ಮನೆ ಗರ್ಲ್ಫ್ರೆಂಡ್ ಇಬ್ಬರು ನಿಂಗೆ ಇಟ್ಕೊಂಡು ಹೋಗು, ಅವಳಿಗೊಂದು ಮಾಸ್ಕು ಇವನಿಗೊಂದು ಮಾಸ್ಕು, ನಾನು ನಮ್ಮ ಅಪ್ಪ ಅಮ್ಮನ ಕಾಣಬಾರ್ದು ನೀನು ಕಾಣಬಾರ್ದು. ಹಾಗಾಗಿ ಮಾಸ್ಕಲ್ಲೇ ಇದ್ದೀವಿ ಅಲ್ವಾ. ಈಗಲೂ ಹುಡುಗರು ಮಾಡ್ತಾರೆ ಶ್ರವಣ ಕುಮಾರನ ಸೇವೆ. ಯಾರಿಗೆ ಕಾರಣ, ಇವರೆಲ್ಲರೂ ಕೊಡದ ಒಂದು ಕಿಕ್ಕನ್ನು ಆ ಕಾಮ ಕೊಡ್ತದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಅವ ಅವರ ಸೇವೆಯಲ್ಲಿ ಇರ್ತಾನೆ, ಸೇವಾನಿರತನೇ ಆಗಿರ್ತಾನೆ. ಅದು ಒಂದು ಉಪಾಸನೆ. ಜೀವನದಲ್ಲಿ ಧರ್ಮಾನು ಎಥಿಕ್ಸನ್ನು ನಿನ್ನ ಮೇಲೆ ನೀನು ಅಪ್ಲೈ ಮಾಡಿಕೊಂಡು ನಿನ್ನ ವ್ಯಕ್ತಿತ್ವದ ಪ್ರೊಜೆಕ್ಷನ್ನಲ್ಲಿ ನೀನೊಬ್ಬ ಪೂರ್ಣ ಮನುಷ್ಯ ಆಗಲಿಕ್ಕೆ ಎಷ್ಟು ಒದ್ದಾಡ್ತಿದ್ದಿ, ಇದು ಪ್ರಶ್ನೆ. ನಾನು ನಂಬುವ ಶಾಸ್ತ್ರ ನೇರ ಹೇಳಬೇಕಂದ್ರೆ, ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್, ಡಿವೈನಿಟಿ ನೆಕ್ಸ್ಟ್.